ಸ್ವಪಕ್ಷದವರ ವಿರುದ್ಧವೇ ಹರಿಹಾಯ್ದಿದ್ದಾರೆ ಕೇಂದ್ರ ಸಚಿವ ನಾರಾಯಣಸ್ವಾಮಿ ಚಿತ್ರದುರ್ಗ ಅಭಿವೃದ್ಧಿ ಆಗಿಲ್ಲ ಅನ್ನೋದು ಬಹಳ ನೋವಿದೆ ನ್ಯೂಸ್ 18 ಗೆ ಟಿಕೆಟ್ ವಂಚಿತ ನಾರಾಯಣಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸ್ಥಳೀಯರು ಹೊಂದಾಣಿಕೆ ರಾಜಕಾರಣವನ್ನ ಮಾಡುತ್ತಾ ಇದ್ದಾರೆ ಒಳ ರಾಜಕೀಯ ಆಗ್ತಾ ಇದೆ ಕಂತ್ರಿ ಕೆಲಸ ನಾನು ಮಾಡಲ್ಲ ಗೋವಿಂದ ಕಾರಜೋಳ ಅಂತ ಹೇಳಿ ಚಿತ್ರದುರ್ಗದಲ್ಲಿ ಲೋಕಸಭಾ ಕ್ಷೇತ್ರಕ್ಕೆ ಬಿಜೆಪಿ ಟಿಕೆಟ್ ಅನೌನ್ಸ್ ಮಾಡಿದೆ ಅವರನ್ನ ಗೆಲ್ಸುವಂತ ಕೆಲಸವನ್ನ ನಾನು ಮಾಡ್ತೀನಿ ಅಂತ ಹೇಳಿದ್ದಾರೆ ನೋ ನಾರಾಯಣ ಸ್ವಾಮಿ ಅವರನ್ನ ನಮ್ಮ ಪ್ರತಿನಿಧಿ ಕೃಷ್ಣ ಮಾತನಾಡಿಸಿದ್ದಾರೆ ಈ ಸಂದರ್ಭದಲ್ಲಿ ನಾರಾಯಣ ಸ್ವಾಮಿ ಏನು ಹೇಳಿದ್ದಾರೆ ಕೇಳೋಣ ಅಂತ ನಾರಾಯಣ ಸ್ವಾಮಿ ಅವರು ಇದ್ದಾರೆ ಸರ್ ನಾರಾಯಣ ಸ್ವಾಮಿ ಅವರು ಪ್ರಬಲ ನಾಯಕರು ದಲಿತದಲ್ಲಿ ದಲಿತ ಸಮಾಜದಲ್ಲಿ ಮುಖ್ಯವಾಗಿ ಸಮಾಜದಲ್ಲಿ ಆದ್ರೆ ಎಲ್ಲ ಒಂದ ಕಡೆ ಆದ್ರೆ ಎಲ್ಲ ಒಂದ ಕಡೆ ಚಿತ್ರದುರ್ಗ ಕ್ಷೇತ್ರವನ್ನ ಯಾಕೆ ಬಿಟ್ಕೊಡು ಅಂತ ಮನಸನ್ನ ಮಾಡಿದ್ರು ಅಂತ ಸಹಜವಾಗಿ ಪ್ರಶ್ನೆ ನಿಮ್ಮ ಅಭಿಮಾನಿಗಳು ಕೇಳುವಂತ ಅಭಿವೃದ್ಧಿಯ ಬಗ್ಗೆ ಅಲ್ಲಿನ ಸಮಸ್ಯೆಗಳ ಬಗ್ಗೆ ಬಹಳ ನೋವಿದೆ ನನಗೆ ಅಲ್ಲಿಗೆ ಅನೇಕ ರಾಜಕಾರಣಿಗಳು ಇಲ್ಲಿ ಜಿಲ್ಲೆಯ ರಾಜಕಾರಣಿಗಳು ಸ್ಪಂದನೆ ಮಾಡಲಿಲ್ಲ ಅಂತ ರಾಜಕಾರಣ ಬಿಟ್ಟಿದೆ ಆ ಜಿಲ್ಲೆಯಲ್ಲಿ ಇತ್ತಂಗಟ ರಾಜಕಾರಣಿಗಳಿಗೆ ಆ ಜಿಲ್ಲೆಯ ಸಮಸ್ಯೆಗೆ ಪರಿಹಾರ ಮಾಡಬೇಕು ಆ ಜಿಲ್ಲೆಯ ಸಮಸ್ಯೆಗಳು ಬಂದಾಗ ರಾಜಕಾರಣವನ್ನು ಬಿಟ್ಟು ಎಲ್ಲ ಪಕ್ಷದ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಜಿಲ್ಲೆಗಾಗಿ ಹೋರಾಟ ಮಾಡಬೇಕು ಆ ಮನಸ್ಥಿತಿ ನೋಡಲಿಲ್ಲ ಅಂತ ರಾಜಕೀಯ ಬಿಟ್ಟಿದ್ದೇನೆ ನಾನು ಅಲ್ಲಿಂದ ಆದರೆ ಆ ಜಿಲ್ಲೆಯಿಂದ ಬಿಟ್ಟಿದ್ದೇನೆ ಆದರೆ ರಾಜ್ಯದ ಬಿಜೆಪಿಯ ಎಲ್ಲ ಹೋರಾಟಗಳಿಗೆ ಮತ್ತು ಚುನಾವಣೆ ಗೆಲ್ಲೋದಿಕ್ಕೆ ನಾರಾಯಣ ಸ್ವಾಮಿ ದಿನನಿತ್ಯ ಪಕ್ಷದ ಜೊತೆಯಲ್ಲಿ ಕೆಲಸ ಮಾಡುತ್ತಾನೆ ಕೇಂದ್ರ ಸಚಿವರಾಗಿದ್ದಂತ ನಾರಾಯಣ ಸ್ವಾಮಿ ಅವರಿಗೆ ಜಿಲ್ಲೆಯಿಂದ ಸಾಕಷ್ಟು ಜನರು ವಿರೋಧ ಮಾಡಿದ್ದೆ ಯಾಕೆ ಅದೇ ಒಂದು ಬೆಳವಣಿಗೆ ಬೇಜಾರಾಯ್ತಾ ಚುನಾವಣೆಯಿಂದ ಕಣದಿಂದ ಸೇರೋದಕ್ಕೆ ಏನು ಬೇಸಾಗಿಲ್ಲ ವಿರೋಧ ಮಾಡೋರು ಇದ್ರೇನೆ ಪಕ್ಷ ಕಟ್ಟಕಾಗೋದು ಕೆಲಸ ಮಾಡಕಾಗೋದು ನನಗೆ ಇದ್ದಾರೆ ಬಹಳ ಜನ ವಿರೋಧ ಇದ್ದಾರೆ ನನ್ನ ನಡವಳಿಕೆ ಬಹಳ ಜನಕ್ಕೆ ಆಗೋದೇ ಇಲ್ಲ ನನ್ನ ಭ್ರಷ್ಟಾಚಾರ ವಿರೋಧಿ ಆಡಳಿತ ವ್ಯವಸ್ಥೆ ಬಹಳ ಜನಕ್ಕೆ ಆಗೋದೇ ಇಲ್ಲ ಅದಕ್ಕೆ ವಿರೋಧ ಮಾಡಿದ್ದಾರೆ ಅವರಿಗೆ ಹ್ಯಾಟ್ಸ್ ಆಫ್ ಹೇಳ್ತೇನೆ ಕಾರ್ಯಕರ್ತರ ಜೊತೆ ಸಹಕಾರವನ್ನು ಕೊಡ್ತೀರಾ ಸರ್ ಸಂಪೂರ್ಣವಾಗಿ ಕಾರ್ಜೋಳ ಅವರು ಹಿರಿಯ ಸಹೋದರರಿ ನಮ್ಮ ಸಮಾಜದ ಮುಖಂಡ ನನ್ನ ಹಿರಿಯ ಸಹೋದರ ಸಮಾಜದ ಮುಖಂಡ ಒಬ್ಬ ಬಿಜೆಪಿಯ ಹಿರಿಯ ಕಟ್ಟಾಳು ಅವರನ್ನ ಗೆಲ್ಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ನನ್ನಿಂದ ಆಗ್ತದೆ ನಾನೇ ಕಾರ್ಜೋಳ ಕೊಡಿ ಅಂತ ಹೇಳಿದ್ದೀನಿ ಅಂತ ಹೇಳಿದಾಗ ಮತ್ತೆ ಅದ್ರಿ ನಾನು ಒಳ ರಾಜಕೀಯ ನಾರಾಯಣ ಸ್ವಾಮಿ ಹುಟ್ಟದಾಗ್ಲಿಂದ ಮಾಡಲಿಲ್ಲ ಕಂತ್ರಿ ಕೆಲಸ ಮಾಡೋದೇ ಇಲ್ಲ ಮಾಡೋ ಬಿಸ್ನೆಸ್ ನಾರಾಯಣ ಸ್ವಾಮಿಯಲ್ಲಿ ನೋಡ್ಲೇಬೇಡಿ ನೀವು ಕನಸಲ್ಲಿ ನನಸಲ್ಲಿ ನೆನೆಸ್ಕೊಂಬೇಡಿ ಮನೆ ಪ್ರಶ್ನೆ ಡಿಸಿಎನ್ ಬಿ ಕೆ ಶಿವಕುಮಾರ್ ಒಂದು ಪ್ರಶ್ನೆ ಹೇಳಿದ್ದಾರೆ ನಿಮ್ಮ ಬಗ್ಗೆ ಪ್ರೀತಿ ತೋರಿದ್ದಾರೆ ಸಿಟ್ಟಿಂಗ್ ಮಿನಿಸ್ಟರ್ನ ಕೈ ತಪ್ಪಿಸಿ ಕಾರ್ಜೋಳ ಅವರಿಗೆ ಟಿಕೆಟ್ ಕೊಡ ಕೊಟ್ಟಿದ್ದಾರೆ ಬಿಜೆಪಿಯ ಹಿರಿಯ ನಾಯಕರನ್ನ ಒಂದು ಸಂಪೂರ್ಣವಾಗಿ ಮೂಲೆ ಗುಂಪು ಕೆಲಸವನ್ನ ಮಾಡ್ತಾ ಇದಾರೆ ಕೊಡಬಹುದಾಗಿತ್ತಲ್ಲ ನಾರಾಯಣ ಸ್ವಾಮಿ ಸಿಟ್ಟಿಂಗ್ ಮಿನಿಸ್ಟರ್ಗೆ ಅಂತ ನನ್ನ ತೀರ್ಮಾನ ಇದು ಪಕ್ಷದ ತೀರ್ಮಾನ ಅಲ್ಲ ಪಕ್ಷ ಯಾವತ್ತೂ ನನ್ನ ಜೊತೆಯಲ್ಲಿದೆ ನನ್ನ ತೀರ್ಮಾನ ನಾನು ಹೇಳಿಲ್ವಾ 21ನೇ ಶತಮಾನದ ರಾಜಕೀಯ ವ್ಯವಸ್ಥೆಗಳಿಂದ ದೂರ ಇರಬೇಕು ನನ್ನ ಮನಸ್ಸಿಗೆ ಅನಿಸಿದೆ ಅದಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಈಗ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಆಡಳಿತ ವ್ಯವಸ್ಥೆ ಏನೇನಾಗ್ತಾ ಇದೆ ಕಚೇರಿಗಳಲ್ಲಿ ನಾರಾಯಣಸ್ವಾಮಿ ಗೊತ್ತಿದೆ ಅದನ್ನೆಲ್ಲ ಚುನಾವಣೆ ಆದ್ಮೇಲೆ ಮಾತಾಡ್ತಾನೆ ಇದಿಷ್ಟು ಕೇಂದ್ರ ಸಚಿವರಾಗಿರತಕ್ಕಂಥ ನಾರಾಯಣಸ್ವಾಮಿ ಅವರ ಮಾತು ಅವರು ಒಂದಷ್ಟು ಬೇಜಾರಾಗಿದ್ದಾರೆ ಇಲ್ಲ ಒಂದು ಕಡೆಗೆ ಸ್ಥಳೀಯ ಮಟ್ಟದ ಬಿಜೆಪಿ ನಾಯಕರು ಏನು ವಿರೋಧವನ್ನು ಮಾಡಿದ್ರು ಆ ಒಂದು ಬೆಳವಣಿಗೆನೊಂದು ರಿಯಾಕ್ಟ್ ಅನ್ನು ಮಾಡಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಯೋಗೇಶ್ವರ ಜೊತೆಗೆ ಕೃಷ್ಣ ಜೀವಿ ನ್ಯೂಸ್ 18 ಕನ್ನಡ ಬೆಂಗಳೂರು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂಆರ್ ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ